ಅಮೃತ್ ಭಾರತ್ ರೈಲು ನಿಲ್ದಾಣ ಯೋಜನೆಯಡಿ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಹನ್ನೆರಡು ರೈಲು ನಿಲ್ದಾಣಗಳು ಹಾಗೂ ಒಂದು ಕೆಳಸೇತುವೆಯನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದು ಮೈಸೂರು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಶಿಲ್ಪಾ ಅಗರ್ವಾಲ್ ಮೈಸೂರಿನಲ್ಲಿಂದು ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಒಟ್ಟು ಮುನ್ನೂರ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿದೆ ಯೋಜನೆಯಡಿ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ಹಾಸನ ಮೈಸೂರು ರಾಣೆಬೆನ್ನೂರು ನಾಗರಂಜಬಗಾರ ಸಕಲೇಶಪುರ ಶಿವಮೊಗ್ಗ ಸುಬ್ರಹ್ಮಣ್ಯ ರಸ್ತೆ ತಾಳಗುಪ್ಪ ಹಾಗೂ ತಿಪಟೂರು ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶವಿದ್ದು ಉನ್ನತೀಕರಣಗೊಳ್ಳಲಿವೆ ಎಂದರು ಈ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಅಗತ್ಯ ಮೂಲಸೌಕರ್ಯ ಮತ್ತಿತರ ಸವಲತ್ತುಗಳನ್ನು ಒದಗಿಸಲಾಗುವುದು ಹಂತ ಹಂತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಆದ್ಯತೆ ನೀಡಲಾಗುವುದು ಎಂದರು ಇಂಡಿಯನ್ ರೈಲ್ವೆ ಚಾಮರಾಜನಗರ್ ಚಿಕ್ಕಮಗಳೂರು ಚಿತ್ರದುರ್ಗ ಹಾಸನ್ ರಾಣಿಬೆನ್ನೂರು ಸಾಗರ್ Uh, Sakleshpur, Shimoga, Subramania Road, Talguppa, and Tiptur. Along with this, we have about 13 uh, ROB RUBs, out of which one is a foundation laying ceremony and 12 are dedication. The total cost of these ROB RUBs is 70.24 crores, while of the stations is 297 crores.